ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ಕೊರೋನಾ ಅಲರ್ಟ್, ನಗರದಲ್ಲಿ ಭಾರಿ ಇಳಿಕೆ ಕಂಡ ಕೊರೋನಾ ಮಹಾಮಾರಿ. ಶುಕ್ರವಾರದಂದು 2 ಜನರಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ. 5 ಜನ ಸೋಂಕಿತರು ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ. 9 ಜನ ಹೋಮ್ ಐಸೋಲೇಷನ್ ನಲ್ಲಿದ್ದಾರೆ. 6 ಜನ ಸೋಂಕಿತರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ 15. ಶುಕ್ರವಾರದಂದು ಕೊರೋನಾದಿಂದ ಯಾವುದೇ ಸಾವು ನೋವಿನ ಘಟನೆ ಸಂಭವಿಸಲಿಲ್ಲ. ಕೊರೋನಾ ಎರಡನೇ ಅಲೆಗೆ ಒಟ್ಟು 2588 ಸೋಂಕು ದೃಢಪಟ್ಟಿದೆ. ಇದರಲ್ಲಿ 2490 ಸೋಂಕಿತರು ಕೊರೋನಾ ಎರಡನೇ ಅಲೆಯ ರೋಗದಿಂದ ಗುಣಮುಖರಾಗಿ ಮನೆಗೆ ಸೇರಿದ್ದಾರೆ. ಈವರೆಗೆ ಕೊರೋನಾ ಎರಡನೇ ಅಲೆಯ ಸೋಂಕಿಗೆ 83 ಜನ ತಮ್ಮ ಪ್ರಾಣ ಬಿಟ್ಟಿದ್ದಾರೆ. ಗುಡ್ ನೈಟ್ ಹೇಳಲು ಬಂದ ಬುಸ್ ಬುಸ್ ಹೆಬ್ಬಾವು. ದಾಂಡೇಲಿ ನಗರದಲ್ಲಿ ಲಾಕ್ಡೌನ್ ಸಡಲಿಕೆ ಆದಂತೆ ಮನುಷ್ಯರ ಜೊತೆಗೆ ಪ್ರಾಣಿಗಳು ಕೂಡ ರಸ್ತೆಗೆ ಇಳಿಯುವ ದೃಶ್ಯ ಕಂಡುಬಂದಿದೆ. ಕಳೆದ 4 ದಿನದ ಹಿಂದೆ ಮೃತ್ಯುಂಜಯ ಮಠದ ಹತ್ತಿರ ದೊಡ್ಡ ಗಾತ್ರದ ಉಡಾವೊಂದು ಕಾಣಿಸಿಕೊಂಡಿತ್ತು. ನಿನ್ನೆ ಬೆಳಗಿನ ಜಾವ ಮೊಸಳೆಯೊಂದು ರಾಜಾರೋಷವಾಗಿ ರಸ್ತೆಯಲ್ಲಿ ಅಡ್ಡಾಡಿ ಜನರಲ್ಲಿ ಭಯ ಆತಂಕ ಮೂಡಿಸಿತು. ಅದೇ ದಿನ ರಾತ್ರಿಯ ವೇಳೆಯಲ್ಲಿ ಸರ್ಕಾರಿ ಬಂಗೂರ್ನಗರ್ ಹಿರಿಯ ಪ್ರಾಥಮಿಕ ಶಾಲೆಯ ಗೇಟಿನ ಮೇಲುಗಡೆ ದೊಡ್ಡ ಗಾತ್ರದ ಹೆಬ್ಬಾವು ಕಾಣಿಸಿಕೊಂಡಿದೆ. ಶಾಲೆ ಪ್ರಾರಂಭದ ಮೊದಲೇ ದಿನವೇ ಹಾಜರಿ ಕೊಟ್ಟ ಬೃಹತ್ ಗಾತ್ರದ ಹೆಬ್ಬಾವು. ಇದನ್ನು ಕಂಡ ಜನರು ತಕ್ಷಣ ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದು ವೈರಲ್ ಮಾಡಿದ್ದಾರೆ. ಹೆಬ್ಬಾವು ಕಂಡ ತಕ್ಷಣ ಅಲ್ಲಿಯ ಜನರು ನಗರದ ಉರಗತಜ್ಞರಾದ ಸ್ನೇಕ್ ರಜಾಕ್ ಶಾರವರನ್ನು ಕರೆಸಿದರು. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ರಜಾಕ್ ಶಾ ತುಂಬಾ ಹರಸಾಹಸಪಟ್ಟು ಹೆಬ್ಬಾವನ್ನು ತುಂಬಾ ಸುರಕ್ಷತೆಯಿಂದ ಹಿಡಿದರು. ಯಾವ ರೀತಿಯಾಗಿ ರಜಾಕ್ ಶಾರವರು ಹೆಬ್ಬಾವನ್ನು ಸೆರೆ ಹಿಡಿದಿದ್ದಾರೆ ಅದರ ಇಂಚಿಂಚು ಮಾಹಿತಿ ನಮ್ಮ ವಾಹಿನಿಯಲ್ಲಿ. ಹೆಬ್ಬಾವನ್ನು ಸೆರೆ ಹಿಡಿದ ನಂತರ ನಮ್ಮ ವಾಹಿನಿಯ ವರದಿಗಾರರ ಜೊತೆ ಮಾತನಾಡಿದ ರಜಾಕ್ ಶಾರವರು ಘಟನೆ ಮತ್ತು ಹೆಬ್ಬಾವಿನ ಬಗ್ಗೆ ಏನು ಹೇಳಿದ್ದಾರೆಂದು ಕೇಳೋಣ, ಬನ್ನಿ. ये करना बहुत जरूरी था. ये जो पाइथन है इसके अंदर स्ट्रेंथ, ये जो केबल दिख रहा वायर, इनको भी मालूम है ऊपर केबल है वो बोर्ड के ऊपर, और वो केबल में हाई करंट दौड़ता रहता है, तो अगर वो उसको पकड़ ले तो वो जल सकता था या उसका शॉर्ट सर्किट होके वो ख़त्म हो सकता था. और मैं भी अगर उसको वहाँ छूने के बाद मैं भी अजगर को पकड़ा तो मेरे को भी करंट लग सकता था. मेरी सुरक्षा का ज़्यादा ध्यान में रखते हुए अजगर को भी सही सलामत नीचे उतारना मेरा फ़र्ज था, तो इसके लिए मैं उसको उधर जाने से रोकने के लिए बैग लेके जाके उसके मुंह के आगे किया, तो ये बैग के अंदर चला गया. और चले जाने के बाद में बैग को मैं बंद करके, और मेरा डंडा जैसे ही वहाँ से मिस हो गया तो नीचे गिर गया. लेकिन यहाँ भी बहुत सारे बहादुर लोग, हमारे बच्चे लोग हैं जो सांप को बचाने में अपना नेतृत्व अपना योगदान दिए, जिसके वजह से इसके वो थैली को वो लोग पैक करके इधर रख दिए. अब मैं इसको जंगल में लेके जाके छोड़ता हूँ. ಶಾಲಾ ಪ್ರಾರಂಭೋತ್ಸವ. ಕೊರೋನಾ ಸಮಯದಲ್ಲಿ ಬೀಗ ಬಿದ್ದ ಶಾಲೆಗಳಿಗೆ ಜುಲೈ 1 ಪ್ರಾರಂಭ ಎಂಬ ಮಾಹಿತಿ ಶಿಕ್ಷಣ ಇಲಾಖೆ ನೀಡಿತ್ತು. ಸರ್ಕಾರದ ಆದೇಶದ ಪ್ರಕಾರ ಜುಲೈ 1 2021-22 ಸಾಲಿನ ಶೈಕ್ಷಣಿಕ ವರ್ಷ ಆರಂಭದ ಹಿನ್ನೆಲೆಯಲ್ಲಿ ನಿನ್ನೆಯ ದಿನ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಲಾಯಿತು. ಕೋವಿಡ್ ನಿಯಮದ ಪ್ರಕಾರ ವಿದ್ಯಾರ್ಥಿಗಳಿಗೆ ಶಾಲೆಗೆ ಕರೆಯದೆ ಶಾಲೆಯನ್ನು ತೆರೆಯಲಾಯಿತು. ಕೇವಲ ಸಾಂಕೇತಿಕವಾಗಿ ಕೆಲವೇ ಕೆಲವು ವಿದ್ಯಾರ್ಥಿಗಳನ್ನು ಕರೆದು ಶಾಲಾ ಪ್ರಾರಂಭೋತ್ಸವವನ್ನು ಆಚರಣೆ ಮಾಡಲಾಯಿತು.
ಅದೇ ರೀತಿ ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ತತ್ತಣಗಿಯಲ್ಲಿ ಶಾಲಾ ಪ್ರಾರಂಭೋತ್ಸವದ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಆಚರಣೆ ಮಾಡಲಾಯಿತು. ಶಾಲೆಯನ್ನು ಅಲಂಕರಿಸಿ ಶಾಲೆಯ ಮುಂಭಾಗದಲ್ಲಿ ರಂಗವಲ್ಲಿ ಹಾಕಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಕೆಲವು ವಿದ್ಯಾರ್ಥಿಗಳ ಜೊತೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯಸ್ಥರು, ಸಿಬ್ಬಂದಿ ವರ್ಗದವರು, ಎಸ್ಡಿಎಂಸಿ ಸದಸ್ಯರು ಮತ್ತು ಪಿಡಿಒ ಅಧಿಕಾರಿಗಳು ಭಾಗವಹಿಸಿದ್ದರು. ಅದೇ ರೀತಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಕೊಂಡಪಾದಲ್ಲಿಯೂ ಕೂಡ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಆಯೋಜಿಸಲಾಯಿತು. ಶಾಲೆಯ ಮುಖ್ಯಸ್ಥರು, ಸಹ ಶಿಕ್ಷಕರು, ಎಸ್ಡಿಎಂಸಿ ಸದಸ್ಯರು ಸೇರಿ ಕೋವಿಡ್ ನಿಯಮವನ್ನು ಪಾಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಮತ್ತು ಶಾಲೆಯ ಎಸ್ಡಿಎಂಸಿ ಸದಸ್ಯರು ಉಪಸ್ಥಿತರಿದ್ದರು. ಟೀಚ್ಮೆಂಟ್ ಆ್ಯಪ್ಗೆ ಚಾಲನೆ. ದಾಂಡೇಲಿಯ ಸರ್ಕಾರಿ ಉರ್ದು ಶಾಲೆಯಲ್ಲಿ 2021-22 ಸಾಲಿನ ಶಾಲಾ ಪ್ರಾರಂಭೋತ್ಸವವನ್ನು ಸರ್ಕಾರಿ ಶಾಲೆಗಳ 6 ಮತ್ತು 7 ತರಗತಿ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಸಾಧನೆಗಳ ಆನ್ಲೈನ್ನಲ್ಲಿ ಪಾಠ ಬೋಧನೆಯ ಕಾರ್ಯಕ್ರಮವನ್ನು ಇಲಾಖಾ ಆದೇಶದಂತೆ ಪ್ರಾರಂಭಿಸಲಾಯಿತು. ಅದರ ಜೊತೆ ಟೀಚ್ಮೆಂಟ್ ಆ್ಯಪ್ ಮೂಲಕ ಉರ್ದು ಹಳಿಯಾಳ್ ಹಾಗೂ ಉರ್ದು ದಾಂಡೇಲಿ ಕ್ಲಸ್ಟರ್ಗಳಲ್ಲಿ 6 ಮತ್ತು 7 ತರಗತಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿರುವ ಆನ್ಲೈನ್ ತರಗತಿಗಳನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯಸ್ಥರು, ಶಾಲಾ ಶಿಕ್ಷಕರು, ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಪಾಲಕರು ಉಪಸ್ಥಿತರಿದ್ದರು. ಅಸ್ಸಲಾಮು ಅಲೈಕುಂ. ಆಪ್ ತಮಾಮ್ ಇಸ್ ಬಾತ್ ಸೇ ವಾಕಿಫ್ ಹೈ ಕಿ ಕೋವಿಡ್ 19 ಮೊಹಲ್ಲಿಕ್ ಬಿಮಾರಿ ಕಾ ಅಸರ್ ಬಚ್ಚೋ ಕಿ ತಾಲೀಮ್ ಪರ್ ಭಿ ಹೋ ರಹಾ ಹೈ. ಲಿಹಾಜಾ ಹುಕೂಮತ್ ಕರ್ನಾಟಕ ನೇ 1 ಜುಲೈ 2021 ಔರ್ 22 ಸಾಲ ರವಾ ಬಚ್ಚೋ ಕೋ ಟೀಚ್ಮೆಂಟ್ ಆ್ಯಪ್ ಕೆ ಜರಿಯೆ ದರ್ಸ್ ತದ್ರೀಸ್ ಕಾ ಕಾಮ ಶುರು ಕಿಯಾ ಹೈ. ಲಿಹಾಜಾ ಬಚ್ಚೋ ಕೋ ಟೀಚ್ಮೆಂಟ್ ಆ್ಯಪ್ ಕೆ ಜರಿಯೆ ದರ್ಸ್ ತದ್ರೀಸ್ ಕಿಯಾ ಜಾಯೆಗಾ. ಹಲಿಯಾಲ್ ಔರ್ ದಾಂಡೇಲಿ ಉರ್ದು ಕ್ಲಸ್ಟರ್ ಕೆ ಬಿ ಆರ್ ಪಿ ಮೊಹತರಮ್ ಮೆಹಬೂಬ್ ಖಾನ್ ಜನಾ ಟ್ರೀಟ್ಮೆಂಟ್ ಆ್ಯಪ್ ಕೆ ಲಿಯೆ ಭರ್ಪೂರ್ ತರಿಕೆ ಸೆ ಮಾಲೂಮಾತ್ ಫರಾಮ್ ಕಿಯಾ ಹೈ. ಹಮಾರೆ ಇಸ್ ಕ್ಲಸ್ಟರ್ ಮೇ ಸಾತ್ವೀ ಜಮಾತ್ ಮೇ 200 ತಲಬಾ ಥೆ, 150 ಬಚ್ಚೋ ನೇ ಇಸ್ಮೇ ಹಿಸ್ಸಾ ಲಿಯಾ. ಛಟ್ಟಿ ಜಮಾತ್ ಮೇ 184 ಬಚ್ಚೆ ಥೆ, 123 ಬಚ್ಚೋ ನೇ ಇಸ್ಮೇ ಹಿಸ್ಸಾ ಲಿಯಾ. ಬಚ್ಚೋ ಕಿ ಖುಷಿ ಕೋ ದೇಖ್ ಕರ್ ಹಮೇ ಭಿ ಬಡಿ ಖುಷಿ ಹೋ ರಹಿ ಹೈ. ಇಸ್ ಆ್ಯಪ್ ಕೆ ಜರಿಯೆ ಬಚ್ಚೋ ಕೋ ಘರ್ ಪರ್ ಕಾಮ ತಜುರ್ಬಾ ಸರ್ಗರ್ಮಿಯಾ ಹಿಸಾಬಿ ಮಸಾಯಿಲ್ ಕೋ ಹಲ್ ಕಿಯಾ ಜಾ ಸಕ್ತಾ ಹೈ. ಲಿಹಾಜಾ ಇಸ್ ಜಿಮನ್ ಮೇ ಮೈ ಹಲಿಯಾಲ್ ತಾಲೂಕಾ ಕೆ ಡಿ ಒ ಮೊಹತರಮ್ ಆಲಿ ಜನಾಬ್ ಸಮೀರ್ ಅಹಮದ್ ಮುಲ್ಲಾ ಸಾಹಬ್ ಔರ್ ಬಿ ಆರ್ ಸಿ ಕೋಆರ್ಡಿನೇಟರ್ ಕೌಂಟರ್ ಸರ್ ಔರ್ ಮೊಹಕ್ಮೆ ಕೆ ತಮಾಮ್ ಅಹದೇದಾರಾನ್ ಕಾ ಶುಕ್ರಿಯಾ ಅದಾ ಕರ್ತಾ ಹೂಂ. ಔರ್ ಸಾಥ್ ಹೀ ಸಾಥ್ ಗುಜಾರಿಶ್ ಕರ್ತಾ ಹೂಂ ವಾಲಿದೈನ್ ಸರ್ಪರಸ್ತ್ ಬಚ್ಚೋ ಕಿ ಮದದ್ ಕರೇ ಇನ್ಕಿ ರಹನುಮಾಯಿ ಕರೇ ಶುಕ್ರಿಯಾ. ಪತ್ರಿಕಾ ಪ್ರಕಟಣೆ. ನಗರದಲ್ಲಿ ಮಳೆಗಾಲ ಪ್ರಾರಂಭದ ಹಿನ್ನೆಲೆಯಲ್ಲಿ ಅನೇಕ ರಸ್ತೆಯ ಅಕ್ಕಪಕ್ಕದಲ್ಲಿ ಮತ್ತು ಕೆಲವೊಂದು ಏರಿಯಾಗಳಲ್ಲಿ ಬೃಹತ್ ಆಕಾರದ ಮರದ ಟೊಂಗೆಗಳಿಂದ ವಿದ್ಯುತ್ ತಂತಿಗಳಿಗೆ ಅಡಚಣೆ ಉಂಟಾಗಿದೆ. ಆದ ಕಾರಣ ದಿನಾಂಕ 4/7/2021 ರವಿವಾರದಂದು ಮರಗಳ ಟೊಂಗೆಗಳ ತೆರವು ಕಾರ್ಯಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದ್ದ ನಿಮಿತ್ತ ದಾಂಡೇಲಿ ನಗರದ ಜೆಎನ್ ರಸ್ತೆ, ಸಂಡೇ ಮಾರ್ಕೆಟ್, ಲಿಂಕ್ ರಸ್ತೆ, ಲೆನಿನ್ ರಸ್ತೆ, ಬಾಂಬೆಚಾಳ್, ಕಾನ್ವೆಂಟ್ ಏರಿಯಾ, ಟೌನ್ಶಿಪ್ ಹಾಗೂ 14ನೇ ಬ್ಲಾಕ್ನ ಪ್ರದೇಶಗಳಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯ ಉಂಟಾಗಲಿದೆ. ಸಾರ್ವಜನಿಕರು ಸಹಕರಿಸಬೇಕೆಂದು ಹೆಸ್ಕಾಂ ದಾಂಡೇಲಿ ತಿಳಿಸಿದ್ದಾರೆ. ಭಾಜಪಾ ಯುವ ಮೋರ್ಚಾದಿಂದ ವೃಕ್ಷಾರೋಪಣ ಕಾರ್ಯಕ್ರಮ. ನಗರದಲ್ಲಿ ಭಾರತೀಯ ಜನಸಂಘದ ಸಂಸ್ಥಾಪಕರಾದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಗೌರವಾರ್ಥ ಭಾಜಪಾ ಹಿಂದುಳಿದ ವರ್ಗದ ಮೋರ್ಚಾ ವತಿಯಿಂದ ವೃಕ್ಷಾರೋಪಣ ಕಾರ್ಯಕ್ರಮವನ್ನು ಸಾಯಿಬಾಬಾ ಮಂದಿರ ಬಸವೇಶ್ವರ ನಗರದಲ್ಲಿ ಸಸಿ ನೆಡುವ ಮೂಲಕ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿಯ ಪದಾಧಿಕಾರಿಗಳು, ನಗರದ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ
ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪವಸ್ಕರ್ ಜೊತೆ ಅಕ್ಷತಾ ಚೌಹಾಣ್, ಕ್ಯಾಮ್ರಾಮನ್ ಲತೇಶ್ ಚಾಡ್ಲಾ ಜೊತೆ ವರದಿಗಾರರು ಸರ್ಫ್ರಾ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.